ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ವೀಕ್ಷಕರೇ, ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ? ಇವತ್ತು ಮನುಷ್ಯ ಸುಖವಾಗಿಲ್ಲ. ಯಾಕೆ ಸುಖವಾಗಿಲ್ಲ? ಎಲ್ಲ ಇದೆ, ಕಾರು, ಬಂಗ್ಲೆ, ಮನೆ, ಹಣ, ಅಧಿಕಾರ, ಪವರ್ ಎಲ್ಲ ಇದೆ. ಅವನ ಅಹಂಕಾರ, ದುರಹಂಕಾರದಿಂದ, ಅಸೂಯೆಯಿಂದ ಅವನು ತನ್ನ ಸುಖವನ್ನು ಕಳ್ಕೊಳ್ತಾ ಇದ್ದಾನೆ. ಎಲ್ಲ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಅಧಿಕಾರ ಇದೆ, ಎಲ್ಲ ಇದೆ. ಆದರೆ ಅಹಂಕಾರ, ದುರಹಂಕಾರ, ಅಸೂಯೆ, ದ್ವೇಷಗಳು ಇದಿಷ್ಟು ಇತ್ತು ಅಂದರೆ ಅವನು ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ ಅವನು ಅನುಭವಿಸೋಕ್ಕಾಗಲ್ಲ. ಬರೀ ಟೆನ್ಷನಲ್ಲೇ ಜೀವನ ನಡೆದೋಗುತ್ತೆ. ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನೋಡ್ಬೋದು, ಭಾಳಷ್ಟು ಜನ ಮಂತ್ರಿವರ್ಯರು, ಮಂತ್ರಿಗಳು ಎಷ್ಟೋ ಜನ ಜೈಲ್ಗೆ ಹೋಗಿ ಬಂದಿದ್ದಾರೆ, ಜೈಲ್ಗೆ ಹೋಗ್ತಾನೂ ಇದ್ದಾರೆ ಅಲ್ವಾ. ಇದಕ್ಕೆಲ್ಲ ಹಿಂದೆ ನೋಡಿದಾಗ ಅವರಿರತಕ್ಕಂಥ ಒಂದು ಅಹಂಕಾರ, ದುರಹಂಕಾರ, ಅಸೂಯೆ, ದ್ವೇಷ, ಈ ನಾಲ್ಕು ಅವನನ್ನೇ ತಿಂದುಬಿಡುತ್ತೆ. ಅದು ತುಂಬಿ ಆ ಪಾಪದ ಕೂಡ ತುಂಬೋರ್ಗೂ ಸುಮ್ಮನೆ ಇರುತ್ತೆ. ತುಂಬಿದ ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಭಗವಂತನೂ ಕೂಡ ಬಂದು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಮಾಡಿರೋ ಕರ್ಮನೇ ನಾವೇ ಹೊರಬೇಕೇ ವಿನಃ, ನಾನು ಮಾಡಿರೋ ಆಸ್ತಿ, ಪಾಪದ ಕೆಲಸಗಳು, ನಾನು ಮಾಡಿರೋ ತೊಂದರೆಗಳು, ನನ್ನ ಮಕ್ಕಳು, ಹೆಂಡತಿ, ಅವ್ರಿಗೆ ಇವ್ರಿಗೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಆಸ್ತಿ ಶೇರ್ ಮಾಡ್ಬೋದು, ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಕೇಸ್ ತೊಗೊ ಹಾಕಿ ಶೇರ್ ಮಾಡ್ಕೋಬೋದು. ಅದು ನಾವು ಮಾಡೋ ಮಹಾಪಾಪದ ಕರ್ಮ ಇದೆಯಲ್ಲ, ಜಗತ್ತಲ್ಲಿ ಯಾರೂ ಶೇರ್ ಮಾಡ್ಕೊಳೋಕ್ಕಾಗಲ್ಲ, ನಾವೇ ಅನುಭವಿಸ್ಬೇಕು. ಸರಿ ಗುರುಜಿ, ಇದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಹಾದೇವಿ ಅಂತ ಮೈಸೂರಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಮಾತನಾಡಿ ಮಾ, ಗುರುಜಿಯವರು ಇದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು ತುಂಬಾ ದಿವಸದಿಂದ ಮಾತಾಡ್ಬೇಕು ಅನ್ಕೋತಿದ್ದೆ, ಇವತ್ ಕರೆ ಸಿಕ್ಕಿದ್ದೀನಿ. ಬಹಳ ಸಂತೋಷ, ಹೇಳಿ. ಏನಿಲ್ಲ ಗುರುಜಿ, ಮನೆ ಕಟ್ಟ 3 ವರ್ಷ ಆಗಿದೆ. ಹೊಸ ಮನೆ, ಆದ್ರೆ ಒಂದು ದಿನ ನೆಮ್ಮದಿ ಇಲ್ಲ. ಏನೇ ವ್ಯವಹಾರ ಮಾಡಿದ್ರು ಕೈ ಹತ್ತತ್ತಾ ಇಲ್ಲ ಮನೆಯವ್ರಿಗೆ. ಅದಕ್ಕೆ ಮುಂಚೆ ಹೇಳಿದ್ರಿ ನೀವು? ನಾವು ಬಾಡಿಗೆ ಮನೇಲಿ ಇದ್ವಿ, ಚೆನ್ನಾಗಿದ್ವಿ. ಅದಕ್ಕೆ ಮನೆಯಲ್ಲಿ ನಿಮಗೆ ಹೋದ್ಮೇಲಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತಂದಮೇಲೆ, ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ ಒಂದು ಹಸು ಮತ್ತು ಕರುಲು ಬಲೆ ಕರ್ಕೊಬಲ್ಲಿ. ನಿಮ್ಮ ಮನೆ ಮೇಲ್ಗಡೆ ಇದೆಯೋ ಕೆಳಗಡೆ ಇದೆಯೋ ಗೊತ್ತಿಲ್ಲ, ನೀವು ಯಾವುದು ಗ್ರೌಂಡ್ ಫ್ಲೋರ್ ಇದೆಯಾ? ಕೆಳಗಡೆ ಫ್ಲೋರ್ ಒಂದು ಇರೋಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀವು ಹಾಗಾಗಿ ನಿಮ್ಮದೇ ಮನೆ ಆಯ್ತಲ್ಲಿಗೆ, ಕೆಳಗಡೆ ಹಸು ಮತ್ತು ಕರು ಕರೆದು ಪಾತ್ ಪೂಜೆ ಮಾಡಿ ಯಥಾಶಕ್ತಿ ಅದಕ್ಕೆ ಗೋಧಿ ಇಟ್ಟು ಬೆಲ್ಲ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ಟು ಹಸುಗೆ 21 ಸಲ ಪ್ರದಕ್ಷಿಣೆ ಮಾಡಿ 22ನೇ ನಮಸ್ಕಾರಕ್ಕೆ ಬಾಲ ಇಟ್ಕೊಂಡು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಾಲ ಗೋಪುಚ್ಛ, ಗೋಪುಚ್ಛದ ಹಸುವಿನ ಬಾಲ ಅದನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿರತಕ್ಕಂಥ ನೆಗೆಟಿವ್ ದೋಷಗಳು ಏನಿದೆಯೋ ಅದೆಲ್ಲ ತೊಗೊಂಡು ಹೊಟ್ಟೋಗುತ್ತೆ ಹಸು ಕರುಗಳು. ಇದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕೆ. ನಂದಿನಿ ಅಂತ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ ನಂದಿನಿ ಅವರೇ. ನಮಸ್ತೆ. ಮಾತನಾಡಿ ಮಾ, ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಇವಾಗ ಸಿಕ್ತು. ಹೇಳಿ, ಪರವಾಗಿಲ್ಲ ಗುರುಗಳೇ. ಇದು ನನಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅತ್ತೆ ಮಾವ ಆಗಿದ್ದೀರು, ಅವ್ರದ್ದೆಲ್ಲ ಸಖತ್ತು, ಎಲ್ಲರೂ ಒಂದ್ ಟೀಮು, ನಾನೇ ಒಂದ್ ಟೀಮು ಆ ತರ ಆಗ್ಬಿಟ್ಟಿದೆ ಗುರುಗಳೇ. ಇದಕ್ಕೆ ಏನಾದ್ರು ಒಂದು ಪರಿಹಾರ ತಿಳಿಸ್ಕೊಡಿ, ಮತ್ತೆ ಈ ಟಾಪಿಕ್ ಮೇಲೆ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಗುರುಗಳೇ. ನನ್ನಂತವ್ರು ತುಂಬಾ ಜನ ಇದಾರೆ, ಎಲ್ರೂ ಒಂದ್ ಪಕ್ಷದಲ್ಲಿ ಇದ್ದು ಒಬ್ರೆ ಒಬ್ರು ಒಂದ್ ಪಕ್ಷದಲ್ಲಿ ಇರ್ತಾರೆ, ನನ್ನಂತವ್ರು ತುಂಬಾ ಜನ ಇರ್ತಾರೆ. ದಯವಿಟ್ಟು ನನ್ನ ಇದನ್ನ ಸ್ವೀಕರಿಸ್ಬಿಟ್ಟು ಒಂದೇ ಒಂದ್ ಪ್ರೋಗ್ರಾಮ್ ಮಾಡ್ಕೊಡಿ ಈ ಟಾಪಿಕ್ ಮೇಲೆ. ನೀವು ನಿಮ್ಮ ಅತ್ತೆ ಮನೆಯಲ್ಲೇ ಇದ್ದೀರಾ, ಬೇರೆ ಇದ್ದೀರಾ?
ನಾವು ಅತ್ತೆ ಮನೆಯಲ್ಲೇ ಇದೀವಿ ಗುರುಗಳೇ, ನನ್ನ ವಾರ್ಗಿತ್ತಿ ಇರೋ ನಮ್ಮ ಅತ್ತೆ ನನ್ನ ಅದ್ನಿ ಎಲ್ಲಾರು ಒಂದ್ ಪಕ್ಷ, ನಾವೇ ಒಂದ್ ಪಕ್ಷ, ಎಲ್ರೂ ಒಟ್ಟಿಗೆನೆ ಇದ್ ಮಾಡ್ತಾರೆ, ಏನಾದ್ರು ಒಂದ್ ಸ್ವಲ್ಪ ಮಾತಾಡಿದ್ರು ಸಾಕು ಜಗಳಕ್ಕೆ ಬಂದ್ಬಿಡ್ತಾರೆ, ಏನಾದ್ರು ಒಂದ್ ಸ್ವಲ್ಪ ಅಪ್ಪಿ ತಪ್ಪಿ ಹಾಲ್ ಚೆಲ್ಲೋದ್ರು ಜಗಳಕ್ ಬಂದ್ಬಿಡ್ತಾರೆ, ಏನು ಒಂದು ನೀರ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ನೀರ್ ಹಾರ್ಬಿಟ್ರು ಜಗಳಕ್ ಬಂದ್ಬಿಡ್ತಾರೆ. ನಿಮ್ ನಾದ್ನಿ ಮದ್ವೆ ಆಗಿ ಹೋಗಿಲ್ವಾ? ಇಬ್ರು ವಾರ್ಗಿತ್ತಿದ್ದಾರೆ, ನನ್ನ ನಾದ್ನಿ ಆಗಾಗ ಬರ್ತಾ ಇರ್ತಾರೆ, ಅವನು ಬಂದ್ರು ಒಂದೊಂದು 15 ದಿನ 20 ದಿನ ತರ ಇರ್ತಾರೆ. ಓಕೆ ನೋಡಿ, ಇದಕ್ಕೆ ನಾನು ಆಗಲೇ ಎಪಿಸೋಡ್ ಮಾಡಿದ್ದೀನಿ, ನೀವು ಬಹುಶಃ ನೋಡಿಲ್ಲ ಅನಿಸುತ್ತೆ. ಅತ್ತೆ ಕಾಟ, ಮಾವನ ಕಾಟ, ಇದು ಮತ್ತು ಗಂಡನ ಕಾಟ, ಈ ಥರದ್ದೆಲ್ಲ ಹೆಂಗೆ ತೆಗೆಯೋದು ಅಂತೇಳಿ ತಂತ್ರ ಮಂತ್ರಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ನೀವು ಅದೇ ಮನೇಲಿ ವಾಸ ಮಾಡಿರೋದ್ರಿಂದ ಬೇಗ ಈ ಪವರ್ ತಟ್ಟುತ್ತೆ. ನೋಡಿ, ನಾನು ಹೇಳೋ ಮಂತ್ರನ ಮನೇಲಿ ದಿನ ಹೇಳಿ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ. ಅದಕ್ಕೆ ಮಹಾಕಾಳಿ ಮುದ್ರಾ ಅಂತ. ನೋಡಿ, ಎಲ್ಲ ಬೆರಳು ಚೆನ್ನಾಗಿ ಗರಳಿಸ್ಬಿಟ್ಟು ಎಲ್ಲ ಬೆರಳು ಟಚ್ ಮಾಡಬೇಕು, ಈ ರೀತಿ ಸೈನಸ್ ಟು ಸೈನಸ್, ಈ ತುದಿಗೆ ಸೈನಸ್ ಅಂತಾರೆ, ಹೀಗಿಟ್ಕೊಂಡು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ ಇದು ಮಂತ್ರ. ಇದನ್ನು ಜಪ ಮಾಡ್ತಿದ್ರೆ ನಿಮ್ಮ ಜಾತಕದಲ್ಲಿ ಯಾರ್ಯಾರು ಶತ್ರುಗಳಿದ್ದಾರೋ ಅದು ಆಟೋಮೆಟಿಕ್ ತೊಗೊಂಡು ಏನು ಬೇಕಾದ್ರೂ ಮಾಡಿಬಿಡುತ್ತದು. ಆದರೆ ಮನಸ್ಸಿನಲ್ಲಿ ನಿಮ್ಮ ರೂಮಲ್ಲೇ ಕೂತ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು, ಗುಪ್ತವಾಗಿ ಮಾಡಿ. ಯಾಕೆ ನೀವು ಯಾರು ಶತ್ರುಗಳಿದ್ದಾರೋ ಅವ್ರ ಜೊತೆಲೇ ಇದ್ದೀರಾ, ಈ ಮಂತ್ರ ಬೇಗ ತಟ್ಟುತ್ತೆ, ಒಳ್ಳೇದಾಗತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಪದ್ಮಾ ಅಂತ ತುಮಕೂರಿಂದ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ ಪದ್ಮಾ ಅವರೇ. ಹಲೋ, ಮಾತನಾಡಿ ಮಾ. ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಮಾ, ಹೇಳಿ. ನಮಸ್ತೆ. ನಮಸ್ತೆ ಗುರುಜಿ. ಹರಿಹೋ ಹೇಳಿ. ಬಹಳ ನಮಸ್ತೆ. ನಮ್ ಮನೇಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗಿದೆ. ಅಂದ್ರೆ ಏನೇ ಮಾಡಿದ್ರು ನಾವು ಮುಂದುವರಿಯಕ್ ಆಗ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಬಿಸ್ನೆಸ್ ಮಾಡಕ್ಕೆ ರೆಡಿ ಮಾಡ್ಕೊಂಡು ಮಾಡ್ತಿದ್ವಿ, ಪೂರಾ ಕೆಳಮಟ್ಟಕ್ಕೆ ಬಂದಿದ್ದೀವಿ ನಾವು. ಬಿಸ್ನೆಸ್ ಮಾತಾಡಿ ಹೇಳಿ, ನಾನು ಕೇಳಿಸ್ಕೊತೀನಿ. ನಾವು ಪೂರಾ ಕೆಳಮಟ್ಟಕ್ಕೆ ಬಂದಿದ್ದೀವಿ, ಅದರಿಂದ ಬಿಡುಗಡೆ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು? ಆದ್ರೆ ನೀವು ಎಪಿಸೋಡ್ ಮಾಡ್ತಿದ್ದೀರಲ್ಲ, ಅದೆಲ್ಲ ನೋಡಿ ಪ್ರಯೋಗ ಮಾಡ್ತಿದ್ದೀನಿ, ಆದ್ರೂ ಬಿಡುಗಡೆ ಆಗಿಲ್ಲ. ನೋಡಿ, ಬಿಸ್ನೆಸ್ ಅಲ್ಲಿ 100,000 ಬಿಸ್ನೆಸ್ ಇದೆ. ಬಟ್ಟೆ ಬಿಸ್ನೆಸ್ಸು, ಅಕ್ಕಿ ಬಿಸ್ನೆಸ್ಸು, ಚಿನ್ನ, ಬೆಳ್ಳಿ, ಸಿಮೆಂಟು, ಕಬ್ಬಿಣ, ಈ ಥರದ್ದೆಲ್ಲ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಗಳಿವೆ. ನೀವು ಯಾವ್ದು ಬಿಸ್ನೆಸ್ ಮಾಡ್ತಿದ್ದೀರಾ ಗೊತ್ತಿಲ್ಲ. ಜನರಲ್ ಆಗಿ ಬಿಸ್ನೆಸ್ ಅಂತಂದರೆ ನಾನೊಂದು ಒಳ್ಳೆ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ ನೋಡಿ. ಒಂದು ಮನೆಯಲ್ಲಿ ನೀವು ದಿನ ಕೂತ್ಕೊಂಡು ಈ ಲಕ್ಷ್ಮೀ ಮುದ್ರೆ ಮಾಡಿ, ಈ ಮುದ್ರೆ ಮಾಡಿಕೊಂಡು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ಈ ಕಾಂಚನ ಮುದ್ರ, ಈ ಕಾಂಚನ ಮುದ್ರೆಯನ್ನು ಧಾರಣೆ ಮಾಡಿ ಈ ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಹೇಳಿದ್ರೆ ಗ್ರ್ಯಾಜುವಲ್ ನಿಮ್ಮ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಲತಾ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ ಮಾ. ನಮಸ್ತೆ, ಮಾತನಾಡಿ. ಗುರುಜಿ ಅವರಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ ಲತಾ ಅವರೇ. ಗುರುಜಿ ನಮಸ್ತೆ ಮಾ, ಹೇಳಿ. ಗುರುಜಿ, ಅದೇ ನಮ್ದು ಅತ್ತೆ ಹತ್ರ ಹೊಲದಲ್ಲಿ ಏನಾಯ್ತಂದ್ರೆ ಏನ ಅದು. ಹಲೋ, ಸರಿಯಾಗಿ ಹೇಳಿ. ಹಲೋ ಗುರುಜಿ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗಪ್ಪ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಒಳ್ಳೇದು, ಮಾತನಾಡಿ ಗುರುಜಿ ಅವರೇ. ನಮಸ್ತೆ. ನಮಸ್ಕಾರ ಸರ್. ಹರಿ ಓಂ, ಜೈ ಶ್ರೀರಾಮ್, ಜೈ ಆರ್ ಎಸ್ ಎಸ್ ಸರ್. ನಾವು ಪೋರ್ಟ್ನಾಳಿಂದ, ಮಾಲೂರು ತಾಲೂಕು. ಎಲ್ಲಿ? ಮಾಲೂರು ತಾಲೂಕು ಪೋರ್ಟ್ನಾಳ್ ಅಂತ ಹೇಳಿ ಗ್ರಾಮ ಸರ. ಹೇಳಿ ಹೇಳಿ, ಬಹಳ ಸಂತೋಷ. ಹೇಳಿ ಸರ್. ನಮ್ಗೆ 9 ವರ್ಷ ಆಯ್ತು ಮಕ್ಕಳಿಲ್ಲ, ಸುಮಾರು ಕಡೆ ತೋರಿಸಿದೀವಿ. ನಿಮ್ಮ ಡಾಕ್ಟರ್ ಡಾಕ್ಟರ್ ಟೆಸ್ಟ್ ಮಾಡಿಸಿದ ನೀವು ಮತ್ತೆ ನಿಮ್ಮ ವೈಫ್ ಡಾಕ್ಟರ್ ಟೆಸ್ಟ್ ಮಾಡಿದಾರ? ಮಾಡಿಸಿದೀವಿ ಸರ್. ಏನು ನಿಮ್ಮ ವೀರ್ಯಾಣದಲ್ಲಿ ಏನೋ ದೋಷ ಇದೆಯಾ, ಅಥವಾ ನಿಮ್ಮ ಹೆಂಗಸು ಯೂಟ್ರಸ್ ಅಲ್ಲಿ ಏನಾದ್ರು ದೋಷ ಇದೆಯಾ? ಏನಿಲ್ಲ ಸರ್, ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾ ಇದಾರೆ. ಅವ್ರಿಗೂ ಸ್ವಲ್ಪ ಗರ್ಭಕೋಶ ಅದು ಪ್ರಾಬ್ಲಮ್ ಇತ್ತು, ಎಲ್ಲ ಕ್ಲಿಯರ್ ಮಾಡ್ತೀವಿ. ನಮಗೂ ವೀರ್ಯಾಣ ಕರೆಕ್ಟ್ ಆಗಿದೆ, ಆಗ್ತಾ ಇಲ್ಲ. ಅದಕ್ಕೆ ಟ್ರೈಮ್ ತೋರಿಸಿದ್ವಿ ಸರ್, ಸುಮಾರು ಅಲ್ಲಿ ಅದು ಇದು ಅಂತ. ನಿಮ್ಮ ಏಜ್ ಎಷ್ಟು?
ನಮ್ದು 40 ಸರ್. 40 ಓಕೆ. 40 ಆದರೂ ಇನ್ನೂ ಮಕ್ಕಳಾಗಿಲ್ಲ. ಬಹುಶಃ ನಿಮಗೆ ಯಾವ್ದಾದ್ರು ಒಂದು ಅನಂತ ಕಾಳ ಸರ್ಪದೋಷ ಇಲ್ಲ ಶಂಖಪಾಲ ಇಲ್ಲ ತಕ್ಷಕ ಕಾಳ ಸರ್ಪದೋಷ ಇರ್ಬೋದು ಜಾತಕದಲ್ಲಿ. ಆ ಥರದ್ದೇನಾದ್ರು ಸರ್ಪದೋಷ ಇತ್ತು ಅಂದರೆ ಸರ್ಪದ ಸೇವೆ ಮಾಡಬೇಕು, ನಾಗದೇವತೆ ಪೂಜೆ ಮಾಡಬೇಕು. ಈಗಿನ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನೂ ಟ್ರೀಟ್ ಮಾಡೋಕ್ಕಾಗಲ್ಲ, ಸರ್ಪದೋಷ ಇದ್ದರೆ ಔಷಧಿನೂ ವರ್ಕ್ ಆಗೋದಿಲ್ಲ. ಆದ್ದರಿಂದ ನೀವೇನು ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿಬಿಟ್ಟು ಒಂದು ಸಲ ಉರುಳು ಸೇವೆ ಮಾಡಿ. ಒಂದೊಂದು ಉರುಳು ಸೇವೆಗೂ ಒಂದೊಂದು ಸಲ ಮಂತ್ರ ಹೇಳಬೇಕು. ಏನು ಗೊತ್ತಾ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಈ ಮಂತ್ರ ಹೇಳ್ತಾ ಪ್ರದಕ್ಷಿಣೆ ಉರುಳು ಸೇವೆ ಮಾಡಿ. ಅಲ್ಲಿಂದ ಬಂದಮೇಲೆ ಹತ್ತಿ ಹಣ್ಣಿನ ಮರಕ್ಕೆ ನೀವು ಪ್ರದಕ್ಷಿಣೆ ಮಾಡಬೇಕು ದಿನ. ಔದುಂಬ ವೃಕ್ಷಕ್ಕೆ 108 ಸುತ್ತು ಆ ಥರದ್ದು ನೀವೊಂದು 48 ದಿವಸ ಮಾಡಿದ್ದೇ ಆದರೆ ಭಾಳ ವಿಶೇಷವಾದ ಪವರ್ಡ್ ಆಗ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರೇಣುಕಾ ಅಂತ ಕೊಪ್ಪಳದಿಂದ ಒಬ್ರು ಕಾಲ್ ರೆಡಿ ಇದ್ದಾರೆ. ನಮಸ್ತೆ ರೇಣುಕಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಾತನಾಡಿ, ಗುರುಜಿ ಅವರಿದ್ದಾರೆ. ನಮಸ್ತೆ ಗುರು. ನಮಸ್ತೆ ಅಮ್ಮ, ಹೇಳಿ, ಯಾವ ಊರಿಂದ ಮಾತಾಡ್ತೀರಿ? ಕೊಪ್ಪಳದಿಂದ. ಕೊಪ್ಪಳ? ಹೇಳಿ ಅಮ್ಮ. ಮಗಳಿಗೆ ಮೈ ಎಲ್ಲ ಊಟ ಬರ್ತಾ ಗುರುಜಿ. ಕನಸಿನಾಗ ಹುಡ್ರು ನೀರು ಬಂದ್ರ ಅವತ್ತು ಜಾಸ್ತಿ ಊಟ ಆಗಿಬಿಡುತ್ತೆ. ಕನಸಲ್ಲಿ ಏನ್ ಬರುತ್ತೆ? ಹುಡ್ರು ಮಕ್ಕಳು ಬರ್ತಾವ ಗುರುಜಿ, ಮಕ್ಕಳು ಬರ್ತಾವ. ಆಮೇಲೆ ನೀರು ಒಳಿ ಬಂದಂಗ ಅಳ ಬಂದಂಗ ಹಿಂಗೆಲ್ಲ ಆಗ್ತದೆ. ಓಕೆ, ಇದು ಮೈಯೆಲ್ಲ ಊತ್ತಾ ಬರ್ಲಿಕ್ಕೆ ಒಂದು ಕಾರಣ ಕಿಡ್ನಿನ ಒಂದ್ಸಲ ಟೆಸ್ಟ್ ಮಾಡಿಸಿ, ಲಿವರ್ ಒಂದ್ಸಲ ಟೆಸ್ಟ್ ಮಾಡಿಸ್ಬೇಕು. ಕಿಡ್ನಿ ಮತ್ತು ಲಿವರ್ ಒಂದ್ಸಲ SGOT SGPT ಮತ್ತು ಬಾಡಿನಲ್ಲಿ ಕ್ರಿಯಾಟಿನೇನ್ ಏನಾದರೂ ಏರುಪೇರಿದೆಯಾ ನೋಡಬೇಕು. ಡಾಕ್ಟ್ರಿಗೊಂದ್ಸಲ ಟೆಸ್ಟ್ ಮಾಡಿಸಿ. ಮತ್ತು ಈ ಥರ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಮಕ್ಕಳು ಕನ್ಸಲ್ಟ್ ಕಾಣೋದು ಮತ್ತು ನದೀಲಿ ಮಾಡೋದು ಏನಾದ್ರು ದೋಷಗಳಿತ್ತು ಅಂತಂದರೆ, ಶಕುನ ಶಾಸ್ತ್ರ ಪ್ರಕಾರ ಶಿಶುಹತ್ಯ ದೋಷ ಇರ್ಬೋದು. ಜಮ್ದಲ್ಲಿ ಮಗುನ ನೀರು ಬಿಸಾಕಿರ್ಬೋದು, ಮಕ್ಕಳು ನೀರು ಸಾಯಿಸ್ಬಿಟ್ಟು ನೀರು ತಳ್ಳಿರ್ಬೋದು, ಏನೋ ಒಂದು ಮಾಡಿದರೆ ಈ ಜಮ್ದಲ್ಲಿ ಅದು ರಿಪೀಟೆಡ್ ಬರ್ತಿರ್ತದೆ. ಓ ಜನ್ಮ ಸ್ಮೃತಿ ಈ ಜಮ್ದಲ್ಲಿ ರಿಪೀಟ್ ಆಗ್ತಿರ್ತದೆ. ಅದಕ್ಕೆ ನೀವು ಹೇಗೆ ಕೊಪ್ಪಳ ಅಂತಂದ್ರಿ, ಅಲ್ಲಿ ನಿಮಗೆ ಹುಲಿಗೆ ಮಾರಮ್ಮನ ದೇವಸ್ಥಾನ ಇದೆ ನೋಡಿ. ಆ ಹುಲಿಗೆ ಮಾರಮ್ಮ ದೇವಸ್ಥಾನಕ್ಕೆ ನೀವು ಹೋಗಿ 108 ಪ್ರದಕ್ಷಿಣೆ ಮಾಡಿ ಆ ದೇವಿಗೂ ತುಲಾಭಾರ ಮಾಡಿಸಿ, ಈ ದೋಷ ಹೋಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಶೈಲಜಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಜಾ ಅವರೇ. ನಮಸ್ತೆ. ಮಾತನಾಡಿ ಮಾ, ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಾನು ಶೈಲಜಾ ಅಂತ ಗುರುಜಿ. ಬಹಳ ಸಂತೋಷ, ಹೇಳಿ. ನಾವು ಮನೆ ಕಟ್ಟಬೇಕು ಅಂತ ಗುರುಜಿ, ಪೂಜೆ ಮಾಡಿ ಮನೆ ಕಟ್ಟಲು ಸ್ಟಾರ್ಟ್ ಮಾಡಿದ್ವಿ. ಮನೆಯಲ್ಲ ತುಂಬಾ ತೊಂದರೆ ಕೊಟ್ರು ಅಂತ ಈಗ ಬೇರೆ ಕಡೆ ಕಟ್ಟಬೇಕು ಅಂತ ಇದ್ವಿ ಗುರುಜಿ. ನಾವ್ ಯಾವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡು ಡೇಟ್ ಮುಂದಕ್ಕೆ ಹೋಗ್ತಿದೆ, ನಾವು ಮಾಡೋಕೆ ಆಗ್ತಾ ಇಲ್ಲ ನೋಡಿ. ಇದಕ್ಕೆ ಆಗಲೇ ನಾನು ಎಪಿಸೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅನ್ಸುತ್ತೆ. ಮನೆ ಕಟ್ಟಕ್ಕೆ ಅವಕಾಶ ಆಗಿಲ್ಲದಾಗ, ಅಕಸ್ಮಾತ್ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿ ಮಧ್ಯೆ ಅಡೆತಡೆಗಳು ಬಂದಾಗ, ಭೂಶುದ್ಧಿ ಇಲ್ಲ ಅಂದಾಗ, ಮಾಟಮಂತ್ರ ಬಾಧೆಗಳು ಅಥವಾ ಶತ್ರುಗಳ ಬಾಧೆ ಅಥವಾ ಗ್ರಹ ದೋಷಗಳು ಈ ಥರದ್ದು ಏನೋ ಇದ್ದರೆ ಅದನ್ನು ನಿವಾರಣೆ ಮಾಡಿ ಮನೆಯನ್ನು ಕಟ್ಟೋದು ಮುಂದುವರ್ಸೋದು ಹೇಗೆ ಅಂಥೇಳಿ ನಾನೊಂದು ಎಪಿಸೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸುಮಾರು 2 ತಿಂಗಳಿಂದ ಆಗಿದೆ ಅನಿಸುತ್ತೆ. ನೀವು ಅದನ್ನು ಯೂಟ್ಯೂಬಲ್ಲಿ ತೆಗೆದು ನೋಡಿ, ಭಾಳ ಮುದ್ರಾ ತಂತ್ರ ಎಲ್ಲ ಹೇಳಿದ್ದೀನಿ, ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೇ ನಮಃ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೇ ನಮಃ ಅಂತೇಳಿ ಭೂ ವರಹ ಸ್ವಾಮಿನ 108 ಸಲ ಆ ಭೂಮಿಗೆ ಹೋಗಿ ಪೂಜೆ ಮಾಡಿ, ಒಂದು ಕಲ್ಲಿಟ್ಟು ವರಹ ಸ್ವಾಮಿ ಅಂತೇಳಿ ಪೂಜೆ ಮಾಡಿ, ಧೂಪದೀಪ ಮಾಡಿ, ಹಾಲು ಸಕ್ಕರೆ ನೈವೇದ್ಯ ಮಾಡಿ, ಪೂಜೆ ಮಾಡಿ, ಪ್ರದಕ್ಷಿಣೆ ಮಾಡಿ ನೋಡಿ, ಮನೆ ಕಟ್ಟಕ್ಕೆ ಮುಂದುವರಿಯುತ್ತೆ, ಯಾವುದೇ ದೋಷಗಳದ್ದು ನಿವಾರಣೆ ಆಗುತ್ತೆ. ಧನ್ಯವಾದಗಳಮ್ಮ. ಸುನಂದ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನಂದ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಾನು ದೀಪಾಚೆ ಬಗ್ಗೆ ಕೇಳಬೇಕು. ಮಾತನಾಡಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ ಅವರೇ, ನೀವು ಅದು 9 ತರ ಎಣ್ಣೆಯಲ್ಲಿ 10 ದೀಪ ಹಚ್ಚಕ್ಕೆ ಹೇಳಿದಿರಲ್ಲ, ಬಂಡೆ ಮೇಲೆ ಹಚ್ಬೇಕಾ ಗುರುಜಿ? ನಾವು ಏನಾರ ಹಾಕೊಂಡು ಕುತ್ಕೊಂಡು ಹಚ್ಬೇಕಾ ಗುರುಜಿ? ಇನ್ನೊಂದ್ಸಲ ಹೇಳಿ. ದೀಪ ಚಕ್ರ ಆರಾಧನೆ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಮಾಡ್ಬೇಕು ಅಂತ ಗುರುಜಿ, ಅದು ಕನ್ಫ್ಯೂಸ್ ಐತೆ, ಅದಕ್ಕೆ ನಾನು ಕಾಲ್ ಮಾಡಿದ ಗುರುಜಿ. 9 ತರ ದೀಪ ಹಚ್ಚದಿದೆಯಲ್ಲ ಗುರುಜಿ, ಅದು ಮನೆ ಮೇಲೆ ಹಚ್ಬೇಕಾ ಇಲ್ಲ ಅಂದ್ರೆ ದೇವ್ರ ಮನೆಯಲ್ಲಿ ಬಂಡೆ ಮೇಲೆ ಹಚ್ಬೋದ ಗುರುಜಿ? ನೀವು ನೆಲನ ಸಾರಿಸ್ಬಿಟ್ಟು ಚಕ್ರ ಬರೆದು ಬಿಟ್ಟು ನೆಲದ ಮೇಲೆ ಇಡ್ಬೋದು, ಇಲ್ಲ ಅಂದರೆ ಮನೇಲಿ ಇಟ್ಬಿಟ್ಟು ಮನೆ ಮೇಲೆ ಚಕ್ರ ಬರೆದು ಹತ್ತಿಸ್ಬೋದು. ಮತ್ತು ನೀವು ಕೂತ್ಕೊಂಡು ಪೂಜೆ ಮಾಡೋ, ನೀವು ಮನೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಕು. ಈ ಮನೆ ಇಲ್ಲ ಅಂದರೆ ನೆಲದ ಮೇಲೆ ಬರಿಬೋದು, ನೀರಿಗೆ ಚೆನ್ನಾಗಿ ಒರೆಸ್ಬಿಟ್ಟು ಒಣಗಿದ ಮೇಲೆ ಚಕ್ರ ಬರೆದು ನೆಲದ ಮೇಲೆ ಇಡ್ಬೋದು. ಅಕಸ್ಮಾತ್ ನಿಮಗೆ ಜಾಗ ದೊಡ್ಡದಾಗಿತ್ತು ಅಂತಂದರೆ, ಮನೆ ಇತ್ತು ಅಂತಂದರೆ ಮಾಡಿ, ಮನೆ ಮೇಲೆ ಇಟ್ಟರು ಪರವಾಗಿಲ್ಲ, ನೆಲದ ಮೇಲೆ ಇಟ್ಟರು ಪರವಾಗಿಲ್ಲ, ಏನು ದೋಷ ಇಲ್ಲ. ಒಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕಮ್ಮ.
ಧನ್ಯವಾದಗಳು. ರಾಜೇಶ್ವರಿ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ತೆ ಮೇಡಮ್, ಮಾತನಾಡಿ, ಮಾ ಗುರುಗಳಿದ್ದಾರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ, ಹೇಳಿ. ನನ್ನ ಮಗ ಸೋಹನ್ ಸೌರಿಶ್ ಅಂತ ಅವನ ಹೆಸರು. ಯಾವಾಗ ಹುಷಾರಿಲ್ದಂಗ ಆಗುತ್ತೆ, ಅವನಿಗೆ ಆರೋಗ್ಯ ತೊಂದರೆ ಆಗುತ್ತೆ. ಎಷ್ಟು ಏಜು ಅವನಿಗೀಗ? 8 years. 8 years. 12 ವರ್ಷ ತನಕ ಬಾಲಾರಿಷ್ಟ ಇರುತ್ತಮ್ಮ. 12 ವರ್ಷ ತನಕ ಬಾಲಾರಿಷ್ಟ ದೋಷ ಇರೋದ್ರಿಂದ ಆ ಥರ ನಡೀತದೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬಿಡಿ. ನಾನು ಬಾಲಾರಿಷ್ಟ ಸಂಬಂಧ 8 ವರ್ಷದ ವಯಸ್ಸಿನವ್ರಿಗೆ ಏನು ಮಾಡಬೇಕು, ಹೇಗೆ ಇದನ್ನು ಇಳಿ ತೆಗಿಬೇಕು, ಯಾವ ಮಂತ್ರ ಹೇಳಬೇಕು ಅಂತೇಳಿ ಬಾಲಾರಿಷ್ಟ ಸಂಬಂಧಪಟ್ಟದ್ದ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ಅಪ್ಲೋಡ್ ಮಾಡಿದ್ದಾರೆ ನೋಡಿ. ಮತ್ತು ಆ ಮಗುಗೆ ಒಂದು ಸಲ ತುಲಾವಾರ ಮಾಡಿಸ್ಬಿಡಿ ನಿಮ್ಮ ಕುಲದೇವರ ಹತ್ರ ಕರ್ಕೊಂಡೋಗಿ. ಆಗ ಬಾಲಷ್ಟು ರೋಗನೂ ನಿವಾರಣೆ ಆಗುತ್ತೆ. ಅಕ್ಕಿ, ಬೆಲ್ಲ ಅಥವಾ ತೆಂಗಿನಕಾಯಿ, ಉಪ್ಪು ಏನು ಬೇಕಾ ನೀವು ತುಲಾಭಾರ ಮಾಡಿಸ್ಬೋದು ಆ ಮಗುಗೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಚಿಕ್ಕ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಕ್ಷಿತಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಕ್ಷಿತಾ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಮ್ಮ ಮಗುಗೆ ಬಾಲಾರಿಷ್ಟ ಆಗಿದೆ, ಅದೇ ನೀವು ಹೇಳಿದಿರಲ್ಲ ಗುರುಜಿ, ಅದೆಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ನಂಗೇನ್ ಒಂದ್ ಡೌಟ್ ಇದೆ ಅಂದ್ರೆ ಗುರುಜಿ, ಒಂದನೇ 2-3 ಸರಿ ಅದೇ ಕಬ್ಬನ ಇಟ್ಕೊಂಡು ಹಿಂಗೆ ನೀರಲ್ಲಿ ಬೀಳಿರೋದು ಹೇಳಿದ್ರಲ್ಲ ಗುರುಜಿ, ಅದ್ರ 2-3 ಸರಿ ಮಾಡ್ಬೋದಾ ಗುರುಜಿ? ನಾವು ಒಂದ್ಸಲ ಮಾಡಿದ್ದೀನಿ, ಸೊ ನೆಕ್ಸ್ಟ್ ಒಂದ್ಮೇಲೆ ಮಾಡಿದೆ ಗುರುಜಿ. ಮತ್ತೆ ಒಮ್ಮೆ ಅಮಾವಾಸ್ಯೆ ಬಂದಾಗ ಮಾಡ್ಬೋದು ಅದನ್ನೇ? ಅಮಾವಾಸ್ಯೆ ದಿವಸ ಮಾಡಿ, ಅಮಾವಾಸ್ಯೆ ದಿವಸ ಮಾಡಿ, ಒಂದು ಹುಣ್ಮೆ ಅಮಾವಾಸ್ಯೆ ದಿವಸ ಮಾಡಿ. ಭಾಳ ಪವರ್ಫುಲ್ಲು, ಭಾಳ ವಿಶೇಷ ತಂತ್ರ ಪ್ರಯೋಗ ಅದು. ಹುಣ್ಮೆ ಅಮಾವಾಸ್ಯೆಯಲ್ಲಿ ಮಾಡಿ, ಭಾಳ ಒಳ್ಳೆಯದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಸಾವಿತ್ರಮ್ಮ ಅಂತ ಒಬ್ರು ಕಾಲರ್ ಹಿಡಿದಿದ್ದಾರೆ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಅಮ್ಮ. ಮಾತನಾಡಿ, ಗುರುಗಳಿದ್ದಾರೆ. ಹಲೋ ಹೇಳಿ. ಹಲೋ ಗುರುಗಳು, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗಳಿಗೆ ಡಬಲ್ ಡಿಗ್ರಿ ಮಾಡಿದಾಳೆ, ಎಂಎಸ್ಸಿ ಮುಗಿಸಿದ್ದಾಳೆ. ಅವಳಿಗೆ ಜಾಬ್ ಮಾಡಬೇಕು, ಊಟನೇ ಏನು ತಿಂತಾನೆ, ಸಣ್ಣ ಮಕ್ಕಳು ಆಟ ಮಾಡ್ದಂಗೆ ಆಟ ಮಾಡ್ತಾರೆ ಸರ್ ಅವರು. ಏನು ಡಬಲ್ ಗ್ರಾಜುಯೇಷನ್ ಮಾಡಿ ಮಕ್ಕಳ ಥರ ಆಡ್ತಾರ? ಅವಳೆಲ್ಲ ಈಗ ಇದಕ್ಕೆ ಪಾಠ ಮಾಡಕ್ಕೂ ಹೋಗ್ತಾ ಇದ್ದಾರೆ ಸರ್ ಕಾಲೇಜಿಗೆ. ಮತ್ತೆ ಕಾಲೇಜ್ಗೆ ಹೋಗೋ ಟೀಚರ್ ಆಗಿದೆ, ಊಟ ಮಾಡಲ್ಲ, ಮಕ್ಕಳ ಥರ ಆಡ್ತಾರ ಅಂದ್ರೆ ಆ ವೃತ್ತಿಗೆ ಅವಮಾನ. ನೋಡಿ, ಅವ್ ತಿಂತ ಊಟ ಹಾಕ್ಬಿಡಿ, ಊಟ ಮಾಡಲಿ. ಊಟ ಆದ್ಮೇಲೆ ತಟ್ಟೆಲಿ ಒಂದು ಲಾಸ್ಟ್ ಸ್ವಲ್ಪ ಬಿಡ ಕೇಳಿ, ಏನು ತಿಂತಾರೋ ಅದನ್ನು ಸ್ವಲ್ಪ ಬಿಡ ಕೇಳಿ. ಆ ತಟ್ಟೆಲಿ ಬಿಟ್ಟಿದ್ದು ಎಂಜಲನ್ನು ತಗೊಂಡು ಎಡಗೇಲಿ 21 ಸಲ ಇಳಿ ತೆಗಿರಿ ನಿಮ್ಮ ಮಗಳಿಗೆ. ಆಕೆ ತಿಂದಿದ ಎಂಜಲ, ನಿಮ್ಮ ಮಗಳು ತಿಂದಂಥ ಎಂಜಲು, ಅದು ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ಏನೇ ಇರ್ಬೋದು, ಬಡಿಸ್ಬಿಡಿ ತಟ್ಟೆಗೆ. ಎಷ್ಟು ತಿಂತಾರೋ ತಿನ್ನಲಿ, ಮಿಕ್ಕಿದ್ದನ್ನು ಕೊನೆಯಲ್ಲಿ ಇದನ್ನು 21 ಸಲ ಇಳಿ ತೆಗೆದು ಅದನ್ನು ಕರಿ ನಾಯಿಗೆ ಹಾಕ್ಬಿಡಿ. ಆಮೇಲೆ ನೋಡಿ, ಊಟ ತಿಂಡಿ ಚೆನ್ನಾಗಿ ಮಾಡ್ತಾರೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಭಾಗ್ಯ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಜಿಯವ್ರ ಹತ್ರ ಮಾತಾಡ್ಬೇಕು. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ಗೆ 48 ವರ್ಷ. ಹೇಳಿ. ತುಂಬಾ ಆರೋಗ್ಯದ ಸಮಸ್ಯೆ ಇದೆ ಗುರುಗಳೇ. ಏನ್ ಕಾಯಿಲೆ ಅಮ್ಮ ಹೇಳಿ? ನನ್ಗೆ ಶುಗರ್ ಇದೆ. ಅದರಿಂದ ಏನೋ ಗೊತ್ತಿಲ್ಲ, ತುಂಬಾ ಯಾವಾಗ್ಲೂ ತಲೆನೋವು ಬರ್ತಾ ಇರುತ್ತೆ, ಮತ್ತೆ ಎಡಗಡೆ ಕತ್ತ ಭಾಗದಿಂದ ಪಾದದವರೆಗೂ ಚಳಕ್ ಹೊಡಿತಾ ಇರುತ್ತೆ. ಆತರ ಚಳಕ್ ಬಂದ್ರೆ ತುಂಬಾನೇ ಸುಸ್ತಾಗ್ಬಿಡ್ತೀನಿ. ಆಮೇಲೆ ಸೊಂಟ ನೋವು, ಕೈಕಾಲಲ್ಲಿ ಶಕ್ತಿನೇ ಇಲ್ಲ, ಏನ್ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಗುರುಜಿ. ವಿಪರೀತ ಗ್ಯಾಸ್ಟಿಕ್ ಆಗ್ಬಿಡುತ್ತೆ ಒಂದೊಂದ್ಸತಿ. ಯಾರಾದ್ರೂ ಮಸಾಜ್ ಮಾಡ್ತಾ ಇದ್ರೆ ಬಾಡಿಗೆ ತೇಗ್ ಮೇಲೆ ತೇಗ್ ಬರ್ತಾನೆ ಇರುತ್ತೆ. ಅದಕ್ಕೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಕೇಳೋಣ ಅಂದ್ಬಿಟ್ಟು ಮಾಡಿದೆ ಗುರುಜಿ. ನೀವು ಮೆನ್ಸಸ್ ಕರೆಕ್ಟ್ ಆಗಿ ಹಾಕ್ತೀರಾ? ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ ಗುರುಜಿ. ಅದರ ಸೈಡ್ ಎಫೆಕ್ಟ್ ಇದು. ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಈ ಮೈಕೆ ನೋವು, ಕತ್ ನೋವು, ಸೊಂಟ ನೋವು, ವಿಪರೀತ ಕೋಪ, ಸುಸ್ತು, ಸಂಕಟ ಎಲ್ಲ ಬರುತ್ತೆ. ಇದು ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಬೇಕಮ್ಮ. ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ದೋಷಗಳು. ಒಂದು ಎರಡನೇದು ಡಯಾಬಿಟಿಸ್ ಅನ್ನೋ ಕಾಯಿಲೆ ಹೊರಡಲಿಲ್ಲ, ಅದರಿಂದ ತಲೆ ಕೆಡಿಸ್ಕೋಬೇಡಿ. ಅದು ಕೂತ್ಬಿಟ್ಟಿದೆ, ನಂಗೆ ಶುಗರ್ ಇದೆ, ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಇದೆ ಅಂತ. ಅದು ಕಾಯಿಲೆನೇ ಅಲ್ಲ, ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ. ಡಾಕ್ಟ್ರು ಕಮ್ಮಿ ಇದ್ದರೂ ಟ್ಯಾಬ್ಲೆಟ್ ತೊಗೊಳ್ಳಿ ಅಥವಾ ಇನ್ಸುಲಿನ್ ತೊಗೊಳ್ಳಿ ಅಂತಾರೆ, ಜಾಸ್ತಿ ಇದ್ದರೂ ತೊಗೊಳ್ಳಿ ಅಂತಾರೆ, ನಾರ್ಮಲ್ ಆಗಿದ್ದಾಗಲೂ ತೊಗೊಳ್ಳಿ ಅಂತಾರೆ. ಇದು ಬಾಡಿ ಮೆಟಾಬಾಲಿಸಮ್ನ ಸೈಡ್ ಎಫೆಕ್ಟ್ ಅಷ್ಟೇ, ಇದು ಡಿಸಾರ್ಡರ್ನೆಸ್. ಅದರಿಂದ ನಾ ತೋರಿಸೋ ಮುದ್ರೆ ಮಾಡಿ ಈ ರೀತಿ ನೋಡಿ. ಇದನ್ನು ಭಾಳಷ್ಟು ನಾನು ಈಗಾಗಲೇ ಎಪಿಸೋಡ್ಗಳು ಮಾಡಿದ್ದೀನಿ, ನೀವು ನೋಡಿದಿರೋ ಏನೋ ಗೊತ್ತಿಲ್ಲ.
ಇದು ಇಟ್ಕೊಂಡು ದಿನ ಅರ್ಧ ಗಂಟೆ ಕೂತಾಗ ನಿಂತಾಗ ಟಿ ವಿ ನೋಡುವಾಗ ವಾಕ್ ಮಾಡುವಾಗ ಈ ರೀತಿ ಇಟ್ಕೊಂಡು ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತ ಈ ಮುದ್ರೆ ಇಟ್ಕೊಂಡು ಜಪ ಮಾಡಿದ್ರೆ ಡಯಾಬಿಟಿಸೇ ಇರೋದಿಲ್ಲ, ಖಾಯಿಲೆನೇ ಅಲ್ಲ ಅದು, ಇನ್ಸುಲಿನ್ ಇಂಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ, ಆವಾಗ ಸುಸ್ತು ಸಂಕಟ ಎಲ್ಲ ಕಮ್ಮಿ ಆಗುತ್ತೆ. ಇದು ಮಾಡಿ ಬಿಡದೆ ಒಂದು ತಿಂಗಳು ಮಾಡಿ ಖಂಡಿತ ಕ್ಯೂರ್ ಆಗುತ್ತೆ. ಆಮೇಲೆ ನೀವು ಕಮ್ಮಿ ಆಗ್ತಿದ್ದಂಗೆ ಸುಸ್ತಾದಾಗ ಸ್ವಲ್ಪ ಸಕ್ಕರೆ ಬ್ಯಾಗ್ ಹಾಕೋಬೇಕು, ಚಾಕ್ಲೇಟ್ ತಿನ್ನಬೇಕು, ಸಿಹಿ ತಿಂತಾರಬೇಕು. ಇದು ಮಾಡಿ ಒಂದು 3 ತಿಂಗಳು ಆಮೇಲೆ ನಾರ್ಮಲ್ ಆಗ್ತೀರ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ನೀವು ಇದೇ ತಿಂಗಳು 8ನೇ ತಾರೀಕು, ಇನ್ನೇನು ಬಂದೇ ಬಿಡ್ತು 8ನೇ ತಾರೀಕು, ತುಮಕೂರಿಗೆ ಹೋಗ್ತಾ ಇದ್ದೀರಾ. ನೀವು ಒಂದೂರಿಗೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ಒಂದು ಕ್ಯಾಂಪ್ ಮಾಡ್ತೀರಾ, ತಿಳಿಸ್ತೀರಾ, ನಿಮ್ಮ ಕೈಲಾದಂತಹ ಉಚಿತ ಸೇವೆಯನ್ನ ಮಾಡ್ತೀರಾ. ಈ ಸಲ ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀರಾ ಗುರುಜಿ? ನೋಡಿ, ಇದೇ ತಿಂಗಳು 8ನೇ ತಾರೀಕು ನಾನು ತುಮಕೂರಿಗೆ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆ ಕ್ಯಾಂಪ್ನ ಏನು ವಿಶೇಷತೆ ಅಂತಂದ್ರೆ, ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಟಮಂತ ತಂತ್ರಗಳಲ್ಲಿ ನರಳುತ್ತಿರ್ತಾರಲ್ಲ, ಈಗ ಕಾಯಿಲೆ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಹೌದು, ಎಜುಕೇಷನ್ ಬೇಕಂದ್ರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾರೆ, ಈ ಮಾಟಮಂತ ತೆಗೆಯೋರಿಗೆ ಎಲ್ಲೂ ಕ್ಲಿನಿಕ್ ಇಲ್ಲ. ಅದಕ್ಕೆ ಮಾಟಮಂತ ತಂತ್ರಗಳು ಯಾರು ನರಳುತ್ತಿದ್ದಾರೋ ಅಂಥವ್ರಿಗೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಸಲ ತುಮಕೂರಿನಲ್ಲಿ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಉಚಿತವಾಗಿ. ಮತ್ತು ಕೆಲವರಿಗೆ ಭೂತ ಪ್ರೇತಗಳ ಬಾಧೆ ಇರ್ತದೆ, ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಯಾವುದೇ ರಿಲೇಟೆಡ್ ಮಾಟಮಂತ ತಂತ್ರಗಳ ಬಾಧೆಯಾಗಿರಲಿ, ಭೂತ ಪ್ರೇತಗಳ ಬಾಧೆಯಿರಲಿ, ಅದನ್ನು ನಾವು ಈ ಸಲ ತುಮಕೂರಿನಲ್ಲಿ 8ನೇ ತಾರೀಕು ಭಾನುವಾರ ಅಲ್ಲಿ ಕ್ಯಾಂಪ್ ಮಾಡಿ ಫ್ರೀಯಾಗಿ ತೆಕ್ಕೊಡ್ತೀವಿ ನಾವು ಇದನ್ನು. ಮತ್ತು ಕಣ್ಣಲ್ಲಿ ಏನೇ ದೋಷಗಳಿರಲಿ, ಮೂಗಿಗೆ ಸಂಬಂಧಪಟ್ಟಂಥದ್ದು, ಕಿವಿಗೆ ಸಂಬಂಧಪಟ್ಟಂಥದ್ದು ಏನೇ ದೋಷಗಳಿರಲಿ, ಅದನ್ನು ನಾವು ಯಾವುದೇ ದೋಷ ಇರಲಿದ್ದಲ್ಲ, ಅದನ್ನು ನಾವು ಆಯುರ್ವೇದದ ಡ್ರಾಪ್ಸ್ ಹಾಕಿ, ಗಿಡಮೂಲಿಕೆಯಿಂದ ಡ್ರಾಪ್ಸ್ ಹಾಕಿ ಅದನ್ನು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಅದು ಕೂಡ ಫ್ರೀ. ಆದ್ದರಿಂದ ಇದರ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗೆ ಬಂದು ರಿಜಿಸ್ಟರ್ ಮಾಡ್ಕೊಂಡವ್ರು ಮಾತ್ರ ಅವಕಾಶ, ಯಾಕೆಂದರೆ ಜಾಸ್ತಿ ಜನ ಬಂದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕ್ಯಾಂಪ್ 2 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ. 8ರಿಂದ 10 ಗಂಟೆ ಒಳಗೆ ಬಂದು ಯಾರು ರಿಜಿಸ್ಟರ್ ಮಾಡ್ತಾರೋ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಥದ್ದು, ಭೂತ ಪ್ರೇತಗಳ ಬಾಧೆ ಸಂಬಂಧ ಅದನ್ನು ನಾವು ತೆಕ್ಕೊಡ್ತೀವಿ ಒಂದು, ಮತ್ತು ಕಣ್ಣಿಗೆ ಮೂಗಿಗೆ ಸಂಬಂಧಪಟ್ಟಂಥ ದೋಷಕ್ಕೂ ನಾವು ಔಷಧಿ ಹಾಕ್ಕೊಡ್ತೀವಿ. ಇದು ನಡೆಯೋ ಸ್ಥಳ ಎಲ್ಲಿ ಅಂತಂದರೆ, ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡು ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಸವೇಶ್ವರ ರಸ್ತೆ ಅಂತಿದೆ. ಅಂದರೆ KSRTC ಬಸ್ ಆಪೋಸಿಟ್ಟು ರೇಣುಕಾ ವಿದ್ಯಾಸಂಸ್ಥೆ ಅಂತ ಒಂದಿದೆ, ರೇಣುಕಾ ದೇವಿದ ವಿದ್ಯಾಸಂಸ್ಥೆ ಅಂತ, ಬಸವೇಶ್ವರ ರಸ್ತೆ ರೇಣುಕಾ ವಿದ್ಯಾಸಂಸ್ಥೆ ಅಂತ, ಆ ರೇಣುಕಾ ವಿದ್ಯಾಪೀಠ ಒಂದು ಆ ಪೀಠ ಆ ಜಾಗದಲ್ಲಿ ಈ ಕ್ಯಾಂಪ್ ಬೆಳಗ್ಗೆ 8ರಿಂದ 2 ಗಂಟೆ ಒಳಗೆ ನಡೆಯುತ್ತೆ. 2 ಗಂಟೆ ಮೇಲೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಆಮೇಲೆ ಬಂದು ನಾವು ಈಗ ಬಂದ್ವಿ ಹಾಗೆ ಬಂದ್ವಿ ಅಂತಂದರೆ ನಾವು ಅಲೋ ಮಾಡೋದಕ್ಕೆ ನಮಗೂ ಕಷ್ಟ ಇದೆ. ಮಾಟ ಮಂತ್ರ ಮತ್ತು ಭೂತ ಪ್ರೇತಗಳಿಗೆ ಮಂತ್ರ ತೆಗಿಬೇಕು ಅಂದರೆ ಭಾಳಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೆ 8ರಿಂದ 10 ಗಂಟೆ ಒಳಗೆ ಬಂದು ಯಾರು ನೋಂದಣಿ ಮಾಡ್ಕೊಳ್ತಾರೋ, ರಿಜಿಸ್ಟರ್ ಮಾಡ್ತಾರೋ, ಅವ್ರನ್ನ ಫ್ರೀಯಾಗಿ ಇದು ತೆಕ್ಕೊಡ್ತೀವಿ. ಮತ್ತು ಅದೇ ದಿವಸ ಬೆಳಗ್ಗೆ 8 ಗಂಟೆಗೆ ನಮ್ಮ ಶಾಖೆ ಕೂಡ ಅಲ್ಲಿ ಓಪನ್ ಮಾಡ್ತಾ ಇದ್ವಿ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರನ ತುಮಕೂರಿನಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇನ್ಮೇಲೆ ತುಮಕೂರಿನಲ್ಲಿ ಹಲವಾರು ಕಾರ್ಯಕ್ರಮನ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಕೂಡ ಒಂದು ನಿಶ್ಚಯ ಮಾಡಿಕೊಂಡಿದೆ. ಈ ಕಾರ್ಯಕ್ರಮ ನಡೆಯೋದು ಇನ್ನೊಂದ್ಸಲ ಹೇಳ್ತೀನಿ, ರೇಣುಕಾ ವಿದ್ಯಾಪೀಠ ಬಸವೇಶ್ವರ ರಸ್ತೆ ತುಮಕೂರು KSRTC ಮತ್ತು ಪ್ರೈವೇಟ್ ಬಸ್ ನಿಲ್ದಾಣದ ಆಪೋಸಿಟಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಿಂದ ಆಸಕ್ತಿ ಇರುವಂಥವ್ರು ಈಗಾಗಲೇ ನಾವು ಸಾಕಷ್ಟು ನಾವು ಹರಪ್ನಳ್ಳಿ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ಊರೆಲ್ಲ ಮಾಡಿದ್ದು, 3ನೇ ಕ್ಯಾಂಪ್ ನಾವು ಮಾಡ್ತಾ ಇರೋದು. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಇದ್ದೀವಿ. ಎಲ್ಲರಿಗೂ ಪಾಪ ದುಡ್ಡು ಕೊಟ್ಟು ತೆಗೆಸ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೈಲಾದಂಥ ಸೇವೆ ಮಾಟಮಂತ ಆಗಿರೋರಿಗೆ ನಾವು ಒಂದು ಫ್ರೀ ಆಗಿದೆ ತೆಗಿಯೋಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದೊಂದು ಸಮಾಜ ಸೇವೆ ನಮ್ಮ ಸಂಸ್ಥೆಯಿಂದ. ಖಂಡಿತ ಗುರುಜಿ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ತುಮಕೂರಿಗೆ ಹೋಗ್ತಾ ಇದ್ದೀರಾ, ಒಳ್ಳೇದಾಗೇ ಆಗುತ್ತೆ ಗುರುಜಿ. ಇನ್ನೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮ. ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತಿದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ ಮತ್ತು ನಂಬರ್ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.